ಎಲ್ಲ ಹಾನಿಯಿಂದ ಖುದನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ಪ್ರೀಮಿಯಂ ಹೇರ್ ಆಯಿಲ್ ಈಗ ಓದ್ ಏನು ವ್ಯತ್ಯಾಸ ಇಷ್ಟೇ ಮಾಣಿಕ್ಯ ಕಳ್ಕೊಂಡಾಯ್ತು ಮತ್ತೆ ನಿನ್ನೆ ಮುಗಿದೋಯ್ತು ನಾಳೆ ಏನು ಅಂತ ಗೊತ್ತಿಲ್ಲ ಇವತ್ತು ನಿಮ್ಮ ಕೈಯಲ್ಲಿ ಏ ಇರೋ ಇವತ್ತು ನಿಮ್ಮ ಕೈಯಲ್ಲಿ ಇದೆ ಸುವರ್ಣ ಅವಕಾಶ ಕಿಟಕಿ ಬಾಗಿಲು ತೆಗೆದು ಮನೆ ಬಾಗಿಲಿಗೆ ಬೆಳಕನ್ನು ಕರ್ಕೊಳ್ಳೋ ಅವಕಾಶ ಈಗ ತಾನೆ ನೀವು ನೋಡಿದ್ರಿ ಸ್ಟೇಜ್ ಮೇಲೆ ಓದ ಅಲ್ಲಿ ಲಕ್ಷ್ಮಿ ಸೌದ ಲಕ್ಷ್ಮಣ್ ಸೌದಿ ಇರಲಿಲ್ಲ ಅವ್ರು ಬಂದು ನಾನು ವಿರೋಧ ಮಾಡಿದೆ ಅಂತ ಹೇಳಿದ್ರು ಈಗ ತಾನೇ ತಮ್ಮ ಸ್ಟಾರ್ಗಳು ಎರಡು ಸ್ಟಾರ್ಗಳು ಮಾಲ್ಕೆಯ ಗೊತ್ತೇದಾರು ಅವರು ಕೂಡ ಬಿ ಜೆ ಪಿಗೆ ಹೋಗಿದ್ದವರು ವಾಪಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಈಗ ನಮ್ಮ ಮಾಲ್ಕ ನಮ್ಮ ಬಾಬುರಾಜ್ ಚುಂಜರು ಅವರು ಹೋಗಿದ್ದವರು ಕಾಂಗ್ರೆಸ್ ಸರ್ಕ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅಭ್ಯರ್ಥಿ ಆಗಿದ್ದಾರೆ ಈಗ ನಮ್ಮ ರೇವು ನಾಯ್ಕ ಅವರು ಇನ್ನೊಂದು ಪಾರ್ಟಿಲ್ ಇದ್ರು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಇದಲ್ಲದೆ ಸಾವಿರಾರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರು ಮುಖಂಡರೆಲ್ಲ ಬಂದಿದ್ದಾರೆ ಈಗ ನಿಮ್ಮ ಜವಾಬ್ದಾರಿ ಏನಪ್ಪಾ ಅಂದ್ರೆ ಓದ್ಸತಿ ಇಲ್ಲಿ ಅಫ್ಸಲ್ಪುರಲ್ಲಿ ನಮ್ಗೆ ಮೋಸ ಆಗಿತ್ತು ಆ ಮೋಸ ಆಗ್ಬಾರ್ದು ಇವತ್ತು ಏನಾರು ಧರಮ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದ್ರೆ ನಿಮ್ಮ ಎಮ್ ಎಲ್ ಎಗೆ ಅಜಯ್ ಸಿಂಗ್ ಗೌರವ ಬರಬೇಕು ಅನ್ನೋದಾದ್ರೆ ಮೂವತ್ತು ಮೂವತ್ತು ಸಾವಿರ ಓಟ್ ಅಲ್ಲಿ ನೀವು ಗೆಲ್ಸಿದ್ದೀರಿ ಅದಕ್ಕಿನ್ನ ಹೆಚ್ ಕೆ ಓಟ್ ಅನ್ನ ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೌರವನ ತರಬೇಕು ಅನ್ನೋದು ತಾವೆಲ್ಲ ಶಬ್ದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಮಾಡ್ತೀರಾ ಇಲ್ಲ ಫಸ್ಟ್ ಹೇಳಿ ಕೈ ಕೈಯತೆ ಇಲ್ಲ ಅಂದ್ರೆ ಕೈ ಕೈ ಹಾ ಏನ ಸ್ವಲ್ಪ ಕಾಣ್ತಾ ಇದೆ ಬಂಧುಗಳೇ ಬಹಳ ಸಂತೋಷ ತಮ್ಮ ಅಭಿಮಾನಕ್ಕೆ ತಾವೆಲ್ಲ ಉರುಪಾಗಿದ್ದೀರಿ ನಿಮ್ಮ ಎಮ್ ಎಲ್ ಎ ಕೂಡ ಬಹಳ ಬುದ್ಧಿವಂತಿದ್ದಾರೆ ನೋಡಿ ಎಲ್ಲ ನಮ್ಮನೆಲ್ಲ ಎಲ್ಲ ಕಡೆ ಎಲ್ಲ ಬಿಸ್ನಲ್ಲಿ ಭಾಷಣ ಮಾಡಿಸ್ಬಿಟ್ರು ಎಲ್ಲ ದಡ 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 ಓಡ್ಬಂದು ಎಲ್ಲ ಮುಗಿಸ್ಕೊಂಡು ಇಲ್ಲಿ ತಂಪ ಕುಂಡಿಸಿ ನಿಮ್ನು ಇಟ್ಟವ್ರೆ ನಮ್ಮನ್ನು ತಪ್ಪಾಗಿ ಕುಡಿಸವ್ರೆ ಒಂದು ಈ ಸಂದರ್ಭದಲ್ಲಿ ನಾನು ನಮ್ಮ ಅಜಯ್ ಸಿಂಗ್ ಅವ್ರಿಗೆ ಅಭಿನಂದಿಸ್ತೇನೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ರಾಜ್ಯಕ್ಕೆ ಮಾಡಿದಾಗ ಸೋನಿಯಾ ಗಾಂಧಿ ಅವರೆಲ್ಲ ಮಾಡಿದಾಗ ಕೊರೋನಾ ಬಂತು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಯಾರೂ ಮನೆಯಿಂದ ಈಚೆ ಬರ್ತಿರಲಿಲ್ಲ ನಾವು ಕಾಂಗ್ರೆಸ್ ಸಹಾಯ ಹಸ್ತ ಅಂತೇಳಿ ಕಾರ್ಯಕ್ರಮ ಮಾಡಿ ನಮ್ಮವ್ರಿಗೆಲ್ಲ ಮನಮನೆಗೆ ಮನ್ಮನೆಗೆ ಕಳಿಸಿ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ಏನೋ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತು ಆಗ ನಮ್ಮ ಅಜಯ್ ಸಿಂಗ್ರವರು ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸಹಾಯಸ್ಥ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಇನ್ಸೂರೆನ್ಸ್ ಹಣವನ್ನು ಕಟ್ಟಿದಂಥವ್ರು ನಮ್ಮ ಡಾಕ್ಟರ್ ಅಜಯ್ ಸಿಂಗು ನಿಮ್ಮ ಎಮ್ ಎಲ್ ಎರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಯಾಕೆಂದ್ರೆ ಅಧಿಕಾರ ಇದ್ದಾಗ ಮಾಡೋದು ಮುಖ್ಯ ಅಲ್ಲ ಅಧಿಕಾರ ಇಲ್ಲದೆ ಹೋದಾಗ ಪಕ್ಷದ ಪರವಾಗಿ ನಮ್ಮ ಜನರ ಪರವಾಗಿ ಜನರ ಋಣವನ್ನು ತೀರಿಸುವಂಥ ಕೆಲಸ ಏನು ಇವತ್ತು ನಮ್ಮ ಧರಮ್ ಸಿಂಗ್ ಅವರ ಆದಿಯಲ್ಲಿ ಇವತ್ತು ಅಜಯ್ ಸಿಂಗ್ ಅವರು ನಡ್ಕೊಂಡು ಬಂದಿದ್ದಾರೆ ಅದು ಬಹಳ ಚೆನ್ನಾಗಿ ಉತ್ತಮ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಈಗ ಈಗ ಅನೇಕ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಕೊಟ್ಟಿದ್ದಾರೆ ನೀರಾವರಿ ಯೋಜನೆ ಬಗ್ಗೆ ಕೊಟ್ಟಿದ್ದಾರೆ ನನಗೂ ಕೊಟ್ಟಿದ್ದಾರೆ ಈಗಾಗಲೇ ಟೆಂಡರ್ ಕರೆಯುವಂತ ಸ್ಟೇಜ್ ಅಲ್ಲಿ ಇದೆ ಇದು ಯಾವ್ದಾದ್ರೆ ಮಲ್ಲಾಬಾದ್ ಹೇತ ನೀರಾವರಿ ಯೋಜನೆ ಬಗ್ಗೆ ಮುನ್ನೂರು ಚಿಲ್ಲರೆ ಕೋಟಿ ರೂಪಾಯಿ ಈಗಾಗಲೇ ನಾವು ನಮ್ಮ ಇಲಾಖೆಯಲ್ಲಿ ಎಲ್ಲ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ದೇವೆ ಹತ್ರ ಬರ್ತಾ ಇದೆ ನಿಮ್ದೇನಪ್ಪ ಅಂದ್ರೆ ನಮ್ಮ ಅವ್ರಿಗೆ ಶಕ್ತಿ ತುಂಬೋದು ನಮ್ಮ ಕೆಲಸ ನಿಮ್ಗೆ ಶಕ್ತಿ ತುಂಬುವಂಥದ್ದು ಆ ಕೆಲಸವನ್ನ ಈ ಸಂದರ್ಭ ಮಾಡ್ತೇವೆ ಈಗ ಕರ್ಗ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೀವೆಲ್ಲ ಕೈ ಹಿಡಿಲಿಲ್ಲ ನಾನು ಒಂದ್ ಮಾತ್ ಹೇಳ್ತೀನಿ ಕೇಳಿ ನಾನು ಆಗಾಗ ಹೇಳ್ತಾ ಇದ್ದೀನಿ ಒಂದ್ ಮಾತ್ ಹೇಳ್ತಾ ಇದ್ದೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡಿದೋದು ಬಹಳ ಮುಖ್ಯ ನಮ್ಮ ಲಕ್ಷ್ಮಣ ಸವದಿಯವರು ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತೇನು ನಮ್ಮ ಭಾರತದ ಸಂವಿಧಾನವನ್ನು ನಿಮ್ಮ ಬದುಕಿಗೋಸ್ಕರ ಈ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಒಂದು ಭಾಗ್ಯ ಕೊಟ್ಟು ಇವತ್ತು ನಿಮ್ಮ ಜೀವನ ನಿಮ್ಮ ಮಕ್ಕಳು ನಿಮ್ಮ ಭವಿಷ್ಯಕ್ಕೆಲ್ಲ ಕೂಡ ಒಂದು ದೊಡ್ಡ ಅಡಿಪಾಯವನ್ನು ಯಾರು ಇಡೀ ದೇಶದ ಉದ್ದಗಳ ಕೂಡ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವ್ದಾದ್ರು ಒಬ್ಬ ನಾಯಕ ಹಾಕೊಟ್ಟಿದ್ದಾರೆ ಅಂತಂದ್ರೆ ಆವತ್ತಿನ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರಂಸಿಂಗ್ ಅವರ ಜೊತೆಯಲ್ಲಿ ಸೇರಿ ನಿಮ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಆ ಶಕ್ತಿಗೆ ಇವತ್ತು ನೀವು ಋಣವನ್ನ ತೀರಿಸುವಂತ ಒಂದು ದೊಡ್ಡ ಅವಕಾಶ ನಿಮ್ಮ ಕೈಯಲ್ಲಿದೆ ಅದನ್ನ ಕಳ್ಕೊಳ್ಬಾರ್ದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ತಾವೆಲ್ಲ ನೋಡಿದ್ದೀರಿ ಗುಲ್ಬರ್ಗದಲ್ಲಿ ಇ ಎಸ್ ಐ ಆಸ್ಪೆಟ್ಲು ಏರ್ಪೋರ್ಟ್ ಬಿಡಿ ಏರ್ಪೋರ್ಟ್ ಏನೋ ದೊಡ್ಡವರು ಓಡಾಡ್ತಾರೆ ಆದರೆ ಇ ಎಸ್ ಐ ಆಸ್ಪೆಟ್ಲು ಅದು ಎಂತ ಏನು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಹಾಸ್ಪಿಟ್ಲು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಇವತ್ತೆಲ್ಲ ಬಡವರಿಗೆ ಮೆಡಿಕಲ್ ಕಾಲೇಜು ಎಲ್ಲ ವ್ಯವಸ್ಥೆ ಈ ಇತಿಹಾಸ ಇರೋವರೆಗೂ ಜೀವ ಸುಮಾರು ಒಂದು ಐನೂರು ವರ್ಷ ಆ ಬಿಲ್ಡಿಂಗ್ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೂ ಒಂದು ಇಪ್ಪತ್ತು ತಲೆಮಾರು ಆ ಬಿಲ್ಡಿಂಗು ತಮ್ಮ ಭವಿಷ್ಯ ತಮ್ಮ ಜನರ ಭವಿಷ್ಯ ನಾನು ನೋಡಿದ್ದೀನಿ ಒಳಗಡೆ ಒಂದು ದೊಡ್ಡ ಹಾಲಿದೆ ಕೆ ಎಸ್ ನಮ್ಮ ಕೆ ಬಿ ಎಲ್ಲ ಕರೆಸಿ ಒಂದು ಸಮಾವೇಶ ಮಾಡಿದೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂತ ಒಂದು ಕಾನ್ಫರೆನ್ಸ್ ಹಾಲು ಅಂತ ಒಂದು ದೊಡ್ಡ ಕಟ್ಟಡವನ್ನ ಸೋನಿಯಾ ಗಾಂಧಿ ಅವರು ಬಂದು ಅವ್ರದೇ ಕಾಲದಲ್ಲಿ ಉದ್ಘಾಟನೆ ಮಾಡಿದ ಭೂಮಿ ಪೂಜೆ ಮಾಡಿ ಅವ್ರದೇ ಕಾಲದಲ್ಲಿ ಉದ್ಘಾಟನೆ ಕೂಡ ಮಾಡಿದ್ರು ಇಂಥದ್ದು ಇಡೀ ರಾಜ್ಯಕ್ಕೆ ಅವರ ಕಾಲದಲ್ಲಿ ಕಾರ್ಮಿಕ ಇಲಾಖೆಗೆ ಅವರ ಜವಾಬ್ದಾರಿ ಸಿಕ್ಕಿದಾಗ ಅವ್ರ ಕಾಲದಲ್ಲಿ ರೈಲ್ವೆ ಇಲಾಖೆ ಜವಾಬ್ದಾರಿ ಸಿಕ್ಕಿದಾಗ ಅನೇಕ ಇಂಥ ನೂರಾರು ಯೋಜನೆಗಳನ್ನು ಮಾಡಿ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಮಾಡಿದಂತ ಸೇವೆ ಬಹುಶಃ ರಾಜ್ಯದ ಇತಿಹಾಸಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ